ಹಲೋ ಎವ್ರಿವನ್, ಇವತ್ತು ನಾವು ದೇವರಿಗೆ ಸೀರೆ ಉಡಿಸೋದು, ಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ನಾನು ಲಾಸ್ಟ್ ವೀಡಿಯೋಲ್ಲಿ ನಿಮಗೆ ಬಿಂದಿಗೆ ಸೀರೆ ಉಡ್ಸೋದು ತೋರಿಸಿದ್ದೆ. ಇವತ್ತು ಕಲ್ಚನು ಹಿಟ್ಟು ಅದಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬ್ಲೌಸನ್ನು ಫಸ್ಟು ರೆಡಿ ಮಾಡ್ಕೊತೀವಿ. ಆಲ್ರೆಡಿ ನಾವು ಟೂ ಸೈಡ್ಸ್ ನಾನು ಪೇಪರ್ ಇಟ್ಕೊಂಡಿದ್ದೀನಿ. 3 to 4 ಶೀಟ್ಸ್ ಮಾತ್ರ ಒಂದು ಸೈಡ್ ನಾನು ಯೂಸ್ ಮಾಡಿರೋದು. ಈಗ ಇದನ್ನು ಈ ರೀತಿ ಸುತ್ತಕೊಳ್ಬೇಕು. ಸೊ ಸೇಫ್ಟಿ ಪಿನ್ಸಲ್ಲಿ ಕಾರ್ನರ್ಸಲ್ಲಿ ನಾವು ಪಿನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ದೇವ್ರಿಗೆ ಸೀರೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ, ಸೀರೆನ ಅರ್ಧಕ್ಕೆ ಮರ್ಚಿ ಫಸ್ಟು ನಾವು ಎಲ್ಲಿ ಸೀರೆ ಉಟ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಅಲ್ಲಿಂದ ಅರ್ಧ ತನಕ ನಾವು ನೆರಿಗೆ ಹಿಡಿದಿಟ್ಕೊಂಡು ಸೆರಗಿಗೂ ನಾವು ಹೇಗೆ ಪಿನ್ ಮಾಡ್ಕೊಂಡಿವೋ ಅದೇ ರೀತಿ ಪಿನ್ ಮಾಡ್ಕೊಂಡಿದ್ದೀವಿ. ನಾನು ಲಾಸ್ಟ್ ವೀಡಿಯೋಲ್ಲಿ ಅರ್ಧ ಮರ್ಚದೇ ಸೀರೆ ನೆರಿಗೆ ಇಟ್ಕೊಂಡಿದ್ದೆ. ಸೊ ಈಗ ಬಿಂದಿಗೆಗೆ ನಾವು ಸೀರೆ ಹುಡಿಸ್ತಿದ್ದೀವಿ. ಬಿಂದಿಗೆ ಮೇಲೆ ಕಲ್ಚ ಇಟ್ಕೊಂಡಿದ್ದೀವಿ. ಲಾಸ್ಟ್ ವೀಡಿಯೋಲ್ಲಿ ನಾನು ಬಿಂದಿಗೆಗೆ ಡೈರೆಕ್ಟಾಗಿ ಸೀರೆ ಉಡ್ಸೋದನ್ನು ತೋರಿಸಿದ್ದೆ. ಈಗ ಬಿಂದಿಗೆ ಮೇಲೆ ಕಲ್ಚನ ಇಟ್ಕೊಂಡಿದ್ದೀವಿ. ಬಿಂದಿಗೆಗೆ ಹಕ್ಕಿ ಹಾಕಿಟ್ಕೊಂಡು ಚೊಂಬಿಗೆ ನೀರನ್ನು ತುಂಬಿಟ್ಕೊಂಡಿದ್ವಿ. ಸೊ ಆ ನೀರಿಗೆ ಏನು ಇಟ್ಟಿದ್ವಿ ಅದನ್ನು ಬಿಂದಿಗೆಗೆ ನಾವು ಕಟ್ಕೊಂಡಿದ್ದೀವಿ. ಮತ್ತು ಬ್ಲೌಸನ್ನ ಹಿಂದೆ ರಾಡ್ಗೆ ನಾವು ಏನು ದಾರದಲ್ಲಿ ಕಟ್ಟಿಟ್ಕೊಂಡಿದ್ವು ಆ ಬ್ಲೌಸ್ಗೆ ಪಿನ್ ಹಾಕಿ ಹಿಂದೆ ದಾರಕ್ಕೆ ನಾವು ಪಿನ್ ಮಾಡ್ಕೊಂಡಿದ್ದೀವಿ. ಸೊ ಕಲ್ಚ ಕಾಣ್ತಿದೆ ಅಂತ ತಲೆ ಕೆಡ್ಸ್ಕೊಬೇಡಿ. ಅದನ್ನು ಹೇಗೆ ಕವರ್ ಮಾಡೋದು ಸೀರೆಯಲ್ಲಿ ಅಂತ ನಾವು ತೋರಿಸ್ಕೊಡ್ತೀವಿ. ಸೊ ಈಗ ನಾವು ನೆರಿಗೆನ ಕಟ್ಕೊಂಡಿದ್ದೀವಿ ಅಲ್ಲ, ಈಗ ಸೆರಗನ ಹೇಗೆ ರೆಡಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀವಿ. ನೋಡಿ, ಕೈ ಕೆಳಗಡೆಯಿಂದ ಸೀರೆ ನೆರಿಗೆನ ತೊಗೋಬೇಕು. ಮೇಲೆಯಿಂದ ತೊಗೋಬೇಡಿ, ಕೆಳಗಡೆಯಿಂದ ತೊಗೊಂಡು ನಾವು ಸೀರೆ ಹೇಗೆ ನಾವು ಉಟ್ಕೊತೀವೋ, ಸೆರಗನ್ ಹೇಗೆ ಯಾವ ರೀತಿ ಹಾಕ್ಕೊತೀವೋ ಅದೇ ರೀತಿ ಮೇಲೆ ರಾಡ್ ಮೇಲೆ ಸೆರಗನ ಹಾಕ್ಕೊಳ್ಬೇಕು. ಸೊ ಹಿಂದೆಯಿಂದ ಆ ತಗೊಂಡು ಆ ಬಾರ್ಡರ್ ಏನು ಕಾಣಿಸ್ತಿದೆ ಆ ಬಾರ್ಡರ್ ಮುಂದೆ ಬರಬೇಕು. ನೋಡಿ, ಈ ರೀತಿ ಕವರ್ ಮಾಡ್ಕೋಬೇಕು ರಾಡನ್ನು. ನೋಡಿ, ಈಗ ಸೆರಗನ ನಾವು ಮುಂದಕ್ಕೆ ಹಾಕೊತಿದ್ದೀವಿ. ಸೊ ಇದು ಆಲ್ಮೋಸ್ಟ್ ಆದಂಗೆನೆ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಲ್ಲಿ ಹೇಳಿದಾಗೆ ನೆರಿಗೆ ಎಲ್ಲ ಹಿಡಿದಿಟ್ಕೊಬಿಟ್ರೆ ಇದಕ್ಕೂ ತುಂಬ ಏನು ಟೈಮ್ ತೊಗೊಳೋದಿಲ್ಲ. ಸೊ ಈ ಥರ ಸೆರಗನ್ನ ಹಾಕ್ಕೊಂಡು ನಿಮ್ಮ ಹತ್ರ ಯಾವುದಾದ್ರು ಒಂದು ಚೈನ್ ಆಗಲಿ ಅಥವಾ ಲೇಸ್ ಆಗಲಿ ಯಾವುದೇ ಇದ್ರೂ ನಾವು ಏನು ಡಾಬ್ ಹಾಕಿ ತೋರಿಸ್ತೀವಿ ಆ ಥರ ನೀವು ಚೈನ್ ಆಗಲಿ ಲೇಸನ್ನಾಗಲಿ ಕಟ್ಕೋಬೋದು. ಸೊ ಆಮೇಲೆ ಡಾಬೆಲ್ಲ ಹಾಕೊಂಡಿದ್ದಾದಮೇಲೆ ಆ ಪ್ಲೀಟ್ ಚೈನ್ ಕಾಣಿಸ್ತಿದೆ, ಅದನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೋದು. ಸೊ ಸೆರಗನ್ನು ಅಷ್ಟೇ, ನಾವು ಪಿನ್ನೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕೆಲ್ಲನೂ ಕಲ್ಚನ್ನು. ನೋಡಿ, ಮುಂದೆ ಏನು ಕಾಣಿಸ್ತಿತ್ತು ಆಗಲೇ ಅದನ್ನು ನಾವು ಸೀರೆಯಲ್ಲೇ ಕವರ್ ಮಾಡಿದ್ದೀವಿ. ನೋಡಿ, ಲಾಸ್ಟ್ ವೀಡಿಯೋಲಿ ನನಗೂ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಏನು ಸ್ಯಾರಿ ರ್ಯಾಪಿಂಗ್ ಮಾಡಿದ್ವಿ. ಸೊ ನಾನು ಅದಕ್ಕೆ ನಾನು ಇನ್ನೊಂದು ವೀಡಿಯೋ ಮಾಡಿದೆ. ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ, ಅದು ಬಿಂದಿಗೆಗೆ ನಾನು ಸೀರೆ ಉಡಿಸಿದೆ ಆ್ಯಂಡ್ ಇದಕ್ಕೆ ಕಲ್ಚ ಇಟ್ಟಿದ್ದೀನಿ. ಈಗ ನಾನು ಜ್ಯುವೆಲ್ಸ್ನ ಹಾಕ್ತಾಯಿದ್ದೀನಿ. ಸೊ ಈಗ ದೇವರು ಕೂತ್ಕೊಂಡಿರೋ ಥರ ಕಾಣಿಸ್ಬೇಕು ಅಂದರೆ ಆ ಪೇಪರ್ನ ಸುತ್ತಬಿಟ್ಟು ಸೀರೆ ಆ ಸೈಡ್ಸಲ್ಲಿ ನೀವು ಇಟ್ಕೋಬೋದು. ಒಬ್ರೊಬ್ರು ಕಾಲನ್ನು ಹಿಡ್ತಾರೆ ಮತ್ತು ಕೈಗಳನ್ನೆಲ್ಲ ಹಿಡ್ತಾರೆ. ಮಾರ್ಕೆಟಲ್ಲಿ ಸಿಗುತ್ತೆ ಅದು, ಅದನ್ನು ನೀವು ಇಟ್ಕೋಬೋದು. ಕಲ್ಚದ ಮೇಲೆ ನಾವು ದೇವಿ ಮುಖವಾಡ ಇಟ್ಟಿದ್ದೀವಿ ಮತ್ತು ಜಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬ್ಯಾಂಗಲ್ಸ್ ಕೂಡ ಹಾಕಿದ್ದೀವಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.